ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗ್ರಹಪಾಕ ಇವತ್ತು ರೋಡ್ ಸೈಡ್ನಲ್ಲಿ ಮಾಡೋ ಪಾನಿಪುರಿನ ಮನೆಯಲ್ಲೇ ಸುಲಭವಾಗಿ ಅದೇ ಟೇಸ್ಟ್ನಲ್ಲೇ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಎರಡನ್ನೂ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿ ಇದಕ್ಕೆ ನೋಡಿ ಒಂದು ಸಣ್ಣ ಪೀಸಷ್ಟು ಈರುಳ್ಳಿ ಹಾಕೋಬೇಕು ಇದನ್ನು ಉಪಯೋಗಿಸೋದ್ರಿಂದ ಪಾನಿ ತುಂಬಾ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಮೊದಲು ನೀರು ಹಾಕೊಳ್ಳ್ದೆ ಹೀಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಪೇಸ್ಟ್ ರೀತಿ ರೆಡಿ ಮಾಡ್ಕೋಬೇಕು ಇವಾಗ ಒಂದು ಸ್ಟ್ರೈನರ್ ಸಹಾಯದಿಂದ ಇದನ್ನು ನಾವು ಶೋಧಿಸ್ಕೋಬೇಕಾಗತ್ತೆ ಈ ರೀತಿ ಈಗ ಈ ಉಳಿದಿರೋ ಅಂಥದ್ದನ್ನು ನಾನು ಆಮೇಲೆ ಉಪಯೋಗಿಸ್ತೀನಿ ನಿಮಗೆ ಯಾವಾಗ ಅಂತ ಹೇಳ್ತೀನಿ ಕೂಡ ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ನೀರಿನಲ್ಲಿ ಕರಗಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ದಪ್ಪ ನಿಂಬೆ ಹಣ್ಣಿನ ಸೈಜಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇದಕ್ಕೆ ಇಂಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಶೋಧಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಎಕ್ಸ್ಟ್ರಾ ಬಂದಿದ್ದರೆ ಈ ರೀತಿ ತೆಗೆದುಬಿಡ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಉಪಯೋಗಿಸುವಂಥ ಮಸಾಲ ಪೌಡರ್ಗಳು ಮೇನ್ ಆಗಿ ಪಾನಿಗೆ ಟೇಸ್ಟ್ ಕೊಡುವಂಥದ್ದು ಮೊದಲನೇದಾಗಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಡ್ರೈ ಮ್ಯಾಂಗೋ ಪೌಡರ್ನ ಉಪಯೋಗಿಸ್ಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸುಮಾರಾಗಿ ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ ನಂತರ ಟೇಸ್ಟ್ ನೋಡಿ ಇನ್ನು ಸ್ವಲ್ಪ ಉಪ್ಪು ಬೇಕಿದ್ದರೂ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಟೇಸ್ಟ್ ನೋಡ್ದಲೇ ಹಾಗೆ ಸರ್ವ್ ಮಾಡೋದಕ್ಕೆ ಹೋಗ್ಬೇಡಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಪಾನಿ ರೆಡಿ ಆಯಿತು ಇಷ್ಟೇ ಹಾಕೋವಂಥದ್ದು ನಾನಿಲ್ಲಿ ಮೀಡಿಯಮ್ ಸೈಜ್ದು ಮೂರು ಆಲೂಗಡ್ಡೆನ ಬೇಯಿಸಿ ಈ ರೀತಿ ಮ್ಯಾಷ್ ಮಾಡ್ಕೊಳ್ತಿದ್ದೀನಿ ಮ್ಯಾಷ್ ಮಾಡಿಕೊಂಡ ನಂತರ ಒಂದು ಅರ್ಧ ಕಪ್ನಷ್ಟು ಬಟಾಣಿನೂ ಕೂಡ ಓವರ್ನೈಟ್ ನೀರಿನಲ್ಲಿ ನೆನೆಸಿಟ್ಕೊಂಡು ಬೆಳಗ್ಗೆ ಅದನ್ನು ಕೂಡ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ ಈಗ ಮ್ಯಾಶ್ ಮಾಡಿಕೊಂಡಂಥ ಆಲೂಗೆಡ್ಡೆಗೆ ಬೇಯಿಸಿಟ್ಕೊಂಡಂಥ ಬಟಾಣಿನ ಹಾಕಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ ಕೊತ್ತಂಬರಿ ಪುದೀನ ಸೊಪ್ಪು ಹಾಗೆ ಹಸಿಮೆಣ್ಸಿನಕಾಯಿನ ಗ್ರೈಂಡ್ ಮಾಡಿ ಶೋಧಿಸ್ಕೊಂಡಾಗ ಉಳಿದಿರೋ ಅಂಥದ್ದು ಒಂದು ಟೇಬಲ್ ಅಷ್ಟಿದೆ ನಾನು ಅದನ್ನೇ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಪೌಡರ್ನು ಇದ್ರ ಬದಲು ಉಪಯೋಗಿಸ್ಕೋಬೋದು ಇದಿಷ್ಟು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸ್ಟಫಿಂಗ್ ರೆಡಿ ಆಗಿಬಿಡತ್ತೆ ಇವಾಗ ಸ್ಟಫಿಂಗು ಪಾನಿ ಹಾಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೆನಪಿರಲಿ ನಾನು ಅದಕ್ಕೆ ಯಾವುದೇ ರೀತಿ ಉಪ್ಪನ್ನು ಉಪಯೋಗಿಸಿಲ್ಲ ನಾನು ಆಲ್ರೆಡಿ ಪೂರಿ ರೆಸಿಪಿನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಚೆಕ್ ಮಾಡಿ ಈ ರೀತಿ ಆಲೂಗಡ್ಡೆ ಸ್ಟಫಿಂಗ್ನ ಹಾಕೊಂಡು ಈರುಳ್ಳಿನ ಸ್ವಲ್ಪ ಹಾಕಿ ಪಾನಿನ ಹಾಕ್ಕೊಂಡು ತಿಂತಾ ಇದ್ರೆ ಲೆಕ್ಕನೇ ಇಲ್ಲದಷ್ಟು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಪಾನಿಗೆ ಉಪಯೋಗ್ಸಿರೋ ಅಂಥ ಪೌಡರ್ಗಳಲ್ಲಿ ಯಾವುದಾದ್ರೂ ಇನ್ನೊಂದು ಸ್ವಲ್ಪ ಸೇರಿಸ್ಬೇಕಂತ ಅನಿಸಿದ್ರು ಕೂಡ ಫ್ಲೇವರ್ಗೋಸ್ಕರ ನೀವು ಖಂಡಿತ ಇನ್ನೊಂದು ಸ್ವಲ್ಪ ಚಾಟ್ ಮಸಾಲ ಪೌಡರ್ನಾದ್ರೂ ಸರಿ ಬ್ಲ್ಯಾಕ್ ಸಾಲ್ಟ್ನಾದರೂ ಸರಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ನಾನು ಹೇಳೋದಕ್ಕಿಂತ ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿ ಈ ಪಾನಿಪುರಿ ಟೇಸ್ಟ್ ಇರುತ್ತೆ ಅಂತ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್